ದರ್ಶನ್ ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ನೋಟಿಸ್ ಈಗ ಬಿಟಿವಿ ಗೆ ಲಭ್ಯ ಆಗಿದೆ ನಟ ದರ್ಶನ್ ಗೆ ಕೊಟ್ಟಿರುವಂತ ನೋಟಿಸ್ ಬಿಟಿವಿ ಗೆ ಲಭ್ಯ ಆಗಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ರ ಅಡಿಯಲ್ಲಿ ನೋಟಿಸ್ ಅನ್ನು ಕೊಡಲಾಗಿದೆ ನಟ ದರ್ಶನ್ ಅವರಿಗೆ ಸೆಕ್ಷನ್ 9 39 40 42 44 48 ಎ 49 ಬಿ 51 52 58 ಉಲ್ಲೇಖಿಸಿ ನೋಟಿಸ್ ಅನ್ನು ಕೊಡಲಾಗಿದೆ ದರ್ಶನ್ ಗೆ ಹುಲಿ ಉಗುರನ್ನ ಹಾಜರುಪಡಿಸುವಂತೆ ನೋಟಿಸ್ ಅನ್ನು ಕೊಟ್ಟಿರೋದು ಆ ನೋಟಿಸ್ ನಮಗೂ ಕೂಡ ಲಭ್ಯ ಆಗಿದೆ ನೋಡಿ ನಟ ದರ್ಶನ್ ಅವರಿಗೆ ಕೊಟ್ಟಿರುವಂತ ನೋಟಿಸ್ ಸೆಕ್ಷನ್ 9 39 40 42 44 ರ ಅಡಿಯಲ್ಲಿ ಈಗ ನಟ ದರ್ಶನ್ ಅವರಿಗೆ ಕೊಟ್ಟಿರುವಂತ ನೋಟಿಸ್ ಅನ್ನು ನೋಡ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ಆಗಿ ಬಿಟಿವಿ ಗೆ ಸಿಕ್ಕಿರುವಂತ ನೋಟಿಸ್ ಅದು ಈ ನೋಟಿಸ್ ನಟ ದರ್ಶನ್ ಅವರಿಗೆ ಕೊಟ್ಟಿರೋದು ಮೇಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವನ್ಯಜೀವಿ ಅಂಗಾಂಗಗಳನ್ನು ತಮ್ಮ ಸ್ವಾಧೀನದಲ್ಲಿ ತಾವು ಹೊಂದಿರೋದಾಗಿ ಸಾಮಾಜಿಕ ಜಾಲತಾಣ ಹಾಗೆ ನಿರ್ದಿಷ್ಟವಾಗಿ ಕೆಲವು ಸಂಘ ಸಂಸ್ಥೆಗಳು ಹುಲಿಯ ಉಗುರಿನ ಪೆಂಡೆಂಟ್ ಅನ್ನು ಧರಿಸಿರುವ ತಮ್ಮ ಛಾಯಾಚಿತ್ರದೊಂದಿಗೆ ತಮ್ಮ ವಿರುದ್ಧ ದೂರನ್ನು ದಾಖಲಿಸಿದ್ದು ಆ ಎಕ್ಸ್ಕ್ಲೂಸಿವ್ ಆಗಿರುವಂತ ನೋಟಿಸ್ ಅನ್ನು ನೀವೀಗ ಗಮನಿಸ್ತಾ ಇದ್ದೀರಾ ಇದೇ ನೋಟಿಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅರಣ್ಯಾಧಿಕಾರಿಗಳು ಕೊಟ್ಟಿರೋದು ಅದೇ ನೋಟಿಸ್ ಅನ್ನು ನೀವೀಗ ಗಮನಿಸ್ತಾ ಇದ್ದೀರಾ ನೋಡಿ ವನ್ಯಜೀವಿ ಅಂಗಾಂಗ ಹೊಂದೋದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ರ ಕಲಂ ಅಡಿಯಲ್ಲಿ ಅಪರಾಧವಾಗಿದೆ ಈ ನೋಟಿಸ್ ತಲುಪಿದ ತಕ್ಷಣ ತಮ್ಮ ಸ್ವಾಧೀನದಲ್ಲಿರುವಂತ ವನ್ಯಜೀವಿ ಅಂಗ ಅಂತ ಹೇಳಲಾದ ವಸ್ತುವನ್ನ ಕಳಿಸಬೇಕು ಹಾಜರುಪಡಿಸಬೇಕು ತಪಾಸಣೆಗೆ ಒಳಪಡಿಸೋದಕ್ಕೆ ಈ ಮೂಲಕ ತಮಗೆ ತಿಳಿಸಲಾಗಿದೆ ತಪ್ಪಿದ್ದಲ್ಲಿ ನಿಮ್ಮ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ರ ಅಡಿಯಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಲಾಗಿದೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವೀಂದ್ರ ಕುಮಾರ್ ಎನ್ ಅವರು ಕಳಿಸಿರುವಂತ ಎಕ್ಸ್ಕ್ಲೂಸಿವ್ ನೋಟಿಸ್ ಇದು ಇದೇ ದರ್ಶನ್ ಅವರಿಗೆ ಕಳುಹಿಸಿರುವಂತ ನೋಟಿಸ್ ಅನ್ನು ನೀವೀಗ ಗಮನಿಸ್ತಾ ಇದ್ದೀರಾ ಎಸಿಗಾಗ್ಲೇ ದರ್ಶನ್ ಅವರ ನಿವಾಸದಿಂದ ನಮ್ಮ ರಿಪೋರ್ಟರ್ ಅರುಣ್ ಅವರು ನೇರ ಸಂಪರ್ಕಕ್ಕೆ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ಅರುಣ್ ಈಗಾಗಲೇ ನಟ ದರ್ಶನ್ ಅವರ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಸದ್ಯಕ್ಕೆ ರೇಡ್ ಬಗ್ಗೆ ಈಗ ಅಪ್ಡೇಟ್ ಏನು ಸಿಗ್ತಾ ಇದೆ ಅರುಣ್ ಖಂಡಿತ ಪೂರ್ಣಿಮಾ ಏನೋ ಬೆಳಗ್ಗೆನಿಂದ ಸಹ ದರ್ಶನ್ ಅಂದ್ರೆ ದರ್ಶನ್ ಅವರ ಮನೆಗೆ ಯಾವಾಗ ಅರಣ್ಯ ಅಧಿಕಾರಿಗಳು ಹೋಗ್ತಾರೆ ಮತ್ತೆ ಯಾವಾಗ ರೈಡ್ ಮಾಡ್ತಾರೆ ಅಂತೆಲ್ಲ ಒಂದು ಮಾಹಿತಿ ಗೊತ್ತಾಗ್ತಾ ಇತ್ತು ಮತ್ತೆ ಯಾವತ್ತು ಮಾಹಿತಿ ಇದಾಗ್ತಾ ಇತ್ತು ಆದ್ರೆ ಕೆಲ ಗಂಟೆಗಳ ಹಿಂದಷ್ಟೇ ಇದೀಗ ಏನೋ ದರ್ಶನ್ ಅವರ ಮನೆಗೆ ಒಂದು ಅರಣ್ಯ ಅಧಿಕಾರಿಗಳು ಬಂದು ರೈಡ್ ಅನ್ನ ಮಾಡಿರುವಂಥದ್ದು ನಾನು ಇದೀಗ ದರ್ಶನ್ ಅವರ ಮನೆ ಏನು ಆರ್ ನಗರ ಏನಿದೆ ಅಲ್ಲಿಂದನೇ ಇದ್ದೀನಿ ಸೊ ಅಲ್ಲಿ ಈಗಾಗಲೇ ಏನೋ ಅವರ ಮನೆಗೆ ಬಂದು ಸಹ ಒಂದು ಟೀಮು ಒಂದು ಸರ್ಚನ್ನು ಮಾಡ್ತಾ ಇರುವಂಥದ್ದು ಸರ್ಚ್ ಮಾಡಿ ಏನು ಅವರ ಮನೆಯಲ್ಲಿ ಎಲ್ಲಿ ಆ ಪೆಂಡೆಂಟ್ ಇದೆ ಮತ್ತು ಎಲ್ಲಿ ಆ ಹುಲಿಯ ಉಗುರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ದರ್ಶನ್ಗೆ ಅರಣ್ಯ ಅಧಿಕಾರಿಗಳು ಒಂದು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಕೆಲವೊಂದಷ್ಟು ಅನುಮಾನಗಳು ಸಹ ಅರಣ್ಯ ಅಂದರೆ ಫಾರೆಸ್ಟ್ ಆಫೀಸರ್ಗೆ ಇರುವಂಥದ್ದು ಈ ಒಂದು ಏನು ಆ ಪೆಂಡೆಂಟ್ ಏನು ಅವರ ಬಳಿ ಇತ್ತು ಆ ಪೆಂಡೆಂಟ್ ಈಗ ಏನು ಸಾಮಾಜಿಕ ಜಾಲದಲ್ಲಿ ವೈರಲ್ ಆದ ನಂತರ ಏನಾದರೂ ಅದನ್ನು ಸಾಕ್ಷ್ಯ ನಾಶಪಡಿಸಿದ್ರ ಅನ್ನೋದು ಅನುಮಾನ ಸಹ ಈಗ ಅರಣ್ಯ ಅಧಿಕಾರಿಗಳಿಗೆ ಮೂಡಿರುವಂಥದ್ದು ಈ ನಿಟ್ಟಿನಲ್ಲಿ ದರ್ಶನ್ ಅವರ ಮನೆಯಲ್ಲಿರುವಂತಹ ಸಿಸಿಟಿವಿಯ ಡಿವಿಆರ್ನ ಸಹ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಮಾಡ್ತಾ ಇರುವಂಥದ್ದು ಜೊತೆಗೆ ಈ ಒಂದು ಹುಲಿ ಉಗುರು ದರ್ಶನ್ ಅವರಿಗೆ ಎಲ್ಲಿಂದ ಬಂತು ನಿಮಗೆ ಅಂತ ಹೇಳಿ ಅರಣ್ಯ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಯಾವಾಗ ಖರೀದಿ ಮಾಡಿದ್ರಿ ಮತ್ತು ಜೊತೆಗೆ ಎಲ್ಲಿ ಯಾವಾಗ ಖರೀದಿ ಮಾಡಿಕೊಂಡು ಎಷ್ಟು ದಿನಗಳಿಂದ ಇಟ್ಕೊಂಡಿದ್ರು ಮತ್ತು ಕಾನೂನು ಬಗ್ಗೆ ನಿಮಗೆ ಅರಿವಿತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ಅರಣ್ಯ ಅಧಿಕಾರಿಗಳು ಅವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಆ ನೋಟಿಸ್ ಅನ್ನು ಸಹ ಕೊಟ್ಟು ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಪೂರ್ಣಿಮಾ ಹಾಗಾದರೆ ಸಾಕಷ್ಟು ಏನು ಬೆಳಗ್ಗೆಯಿಂದ ಸಹ ಸಾಕಷ್ಟು ಜನರು ಪ್ರಶ್ನೆ ಮಾಡ್ತಾ ಇದ್ದರು ದೊಡ್ಡವ್ರಿಗೆ ಒಂದು ಕಾನೂನು ಮತ್ತು ಸಣ್ಣವ್ರಿಗೆ ಒಂದು ಕಾನೂನು ಆದರೆ ಇದೀಗ ಅರಣ್ಯ ಅಧಿಕಾರಿಗಳು ಅವರ ಮನೆಗೆ ಹೋಗಿ ರೈಡನ್ನು ಮಾಡಿಬಿಟ್ಟು ಅವರ ಮನೆಯಲ್ಲಿರುವಂಥ ಮೂಲೆಯನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದರು ದರ್ಶನ್ ಅವರು ಎಲ್ಲಾದರೂ ಆ ಪೆಂಡೆಂಟನ್ನು ಇಟ್ಟಿದ್ದಾರಾ ಅಥವಾ ಏನು ಅನ್ನೋದ್ರ ಬಗ್ಗೆನೂ ಸಹ ಸರ್ಚ್ ಮಾಡ್ತಾ ಇರುವಂಥದ್ದು ಜೊತೆಗೆ ಅರಣ್ಯ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಅವರನ್ನು ರಿಸೀವ್ ಮಾಡಿಕೊಂಡು ಸರ್ಚ್ ಮಾಡೋಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಹಾಗಾಗಿ ಅರಣ್ಯ ಅಧಿಕಾರಿಗಳು ಸದ್ಯ ದರ್ಶನ್ ಅವರ ಮನೆಯಲ್ಲಿ ಬೀಡು ಬಿಟ್ಟು ಅವರ ಮನೆಯಲ್ಲಿ ಎಲ್ಲಿ ಆ ಒಂದು ಉಗುರು ಇದೆ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಜೊತೆಗೆ ಆ ನೋಟಿಸನ್ನು ಕೊಟ್ಟಿರುವಂಥದ್ದು ಈ ರೀತಿಯ ಏನು ಪ್ರಕರಣ ನಿಮ್ಮ ವಿರುದ್ಧ ದಾಖಲಾಗಿರುವಂಥದ್ದು ನೀವು ಒಂದು ಹುಲಿಯ ಪೆಂಡೆಂಟ್ ಅಂದರೆ ಹುಲಿಯ ಉಗುರು ಏನಿದೆ ಸೊ ಅದನ್ನು ಧರಿಸ್ಕೊಂಡು ಸೊ ಇದ್ದಂಥ ಒಂದು ಫೋಟೋಗಳು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು
ಹಿನ್ನೆಲೆಯಲ್ಲಿ ನಾವು ನಿಮ್ಮ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಹ ಅದಕ್ಕೆ ಏನು ನಿಮ್ಮ ಬಳಿ ಇದೆ ಆ ಪೆಂಡೆಂಟ್ ಅದನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಪೂರ್ಣಿಮ ಸೋ ಆ ನಿಟ್ಟಿನಲ್ಲಿ ಇದೀಗ ಏನು ದರ್ಶನ್ ಅವರ ಮನೆ ಆರ್ಆರ್ ನಗರ ಏನಿದೆ ಅಲ್ಲಿ ಒಂದು ಇದೀಗ ನಾನು ಇದ್ದೀನಿ ಅಲ್ಲೇ ಆ ರೇಡ್ ಅನ್ನು ಸಹ ಮಾಡ್ತಾ ಇರುವಂತದ್ದು ಇನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಏನಾದರೂ ದರ್ಶನ್ ಅವರು ಇವಾಗ ಏನು ಅವರ ಮನೆಯಲ್ಲಿ ಸಾಕ್ಷ್ಯನಾಶ ಏನಾದರೂ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಸಹ ಒಂದು ಅರಣ್ಯ ಅಧಿಕಾರಿಗಳು ಅನುಮಾನ ಮೂಡಿರುವಂತದ್ದು ಸೋ ಆ ನಿಟ್ಟಿನಲ್ಲಿ ಅವರು ಅಲ್ಲಿ ಸಿಸಿಟಿವಿ ಅನ್ನು ವಶಕ್ಕೆ ಪಡೆದುಕೊಂಡು ಡಿವಿಆರ್ ಅನ್ನು ವಶಕ್ಕೆ ಪಡೆದುಕೊಂಡು ಸಹ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು ಪೂರ್ಣಿಮಾ ಓಕೆ ಥ್ಯಾಂಕ್ ಯು ವರುಣ್ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ 48 ಗಂಟೆಗಳಿಂದ ನಿರಂತರವಾಗಿ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾ ಇರುವಂತ ಕರ್ನಾಟಕದ ಏಕೈಕ ವಿಶ್ವಾಸಾರ್ಹ ಚಾನೆಲ್ಗಳಲ್ಲಿ ಬಿಟಿವಿ ನೋಡಿ 48 ಗಂಟೆಗಳಿಂದ ನಾವು ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೀವಿ ಯಾವಾಗ ವರ್ತೂರು ಸಂತೋಷ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೋ ಅರಣ್ಯ ಅಧಿಕಾರಿಗಳು ಅದಾದ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅವರು ಕೂಡ ಈ ರೀತಿಯ ಹುಲಿ ಉಗುರಿರುವಂತ ಪೆಂಡೆಂಟ್ ಗಳನ್ನು ಹಾಕೊಂಡಿರುವಂತ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಯ್ತು ಬಿಟಿವಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡುತ್ತೆ ಯಾವಾಗ ದರ್ಶನ್ ಅವರನ್ನ ವಶಕ್ಕೆ ಪಡ್ಕೋತೀರಾ ಯಾವಾಗ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತೀರಾ ಯಾವಾಗ ದರ್ಶನ್ ಅವರಿಗೆ ನೋಟಿಸ್ ಕೊಡ್ತೀರಾ ಅಂತ ಹೇಳಿ 48 ಗಂಟೆಗಳಿಂದ ಸತತವಾಗಿ 2 ದಿನಗಳಿಂದ ನಿರಂತರವಾಗಿ ನಾವು ವರದಿಯನ್ನ ಪ್ರಸಾರ ಮಾಡ್ತಾ ಇದೀವಿ ನಮ್ಮ ವರದಿಗೆ ಇಡೀ ರಾಜ್ಯಾದ್ಯಂತ ಜನರು ಕೂಡ ಬೆಂಬಲವನ್ನ ಕೊಟ್ಟರು ಯಾಕೆ ಅಂತ ಹೇಳಿದ್ರೆ ಒಬ್ಬ ರೈತನ ಮಗ ವರ್ತೂರು ಸಂತೋಷ್ ಅವರು ಬರೀ ಹುಲಿ ಉಗುರಿರುವಂತ ಪೆಂಡೆಂಟ್ ಅನ್ನ ಹಾಕೊಂಡಿದ್ರು ಅದು ಅಸಲಿನ ನಕಲಿನ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿರ್ಲಿಲ್ಲ ಆಗ್ಲೇನೆ ಏಕಾಏಕಿ ಬಿಗ್ ಬಾಸ್ ಮನೆಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ತೀರಾ ಅಂತ ಹೇಳಿದ್ರೆ ಇಲ್ಲಿ ದರ್ಶನ್ ಅವರು ಕೂಡ ಹುಲಿ ಉಗುರಿರುವಂತ ಪೆಂಡೆಂಟ್ ಅನ್ನ ಹಾಕೊಂಡಿದ್ದಾರೆ ಆ ಫೋಟೋಗಳು ಆ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ ಯಾಕೆ ನೀವಿನ್ನೂ ದರ್ಶನ್ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ಯಾಕೆ ದರ್ಶನ್ ಅವರನ್ನ ವಿಚಾರಣೆಗೆ ಕರೆದಿಲ್ಲ ಅಂತ ಹೇಳಿ ಸತತವಾಗಿ 48 ಗಂಟೆಗಳಿಂದ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ಕೊಂಡು ಬರ್ತಾ ಇದ್ವಿ ಕರ್ನಾಟಕದ ವಿಶ್ವಾಸಾರ್ಹ ಚಾನೆಲ್ ಬಿಟಿವಿ ಅದರಂತೆ ಈಗ ದರ್ಶನ್ ಅವರ ವಿರುದ್ಧ ಸಾಕಷ್ಟು ದೂರುಗಳು ಕೂಡ ಕೇಳಬಂತು ನಿನ್ನೆ ಮೊನ್ನೆಯಿಂದನೂ ಕೂಡ 2 ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಯಿತು ಅದಾದ್ಮೇಲೆ ಈಗ ದರ್ಶನ್ ಅವರ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿ ಈಗಾಗಲೇ ಇಡೀ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಎಸ್ ಇದೇ ವಿಚಾರ